ವಿದ್ವಾನ್ ಎಸ್ ಶಂಕರ್ ರವರ ಶಂಕರಾಭರಣಂ ಕಲಾಮಂದಿರಂ ಸಮರ್ಪಿಸುವ ಸಾಕ್ಷ್ಯಚಿತ್ರ. ಕಲಾನಿಧಿ ಶ್ರೀ ಎಸ್ ಕೃಷ್ಣಮೂರ್ತಿ. ಸಜ್ಜನಿಕೆ ಸೌಜನ್ಯಕ್ಕೆ ಹೆಸರಾಗಿ ಎಲೆಯ ಮರೆಯ ಕಾಯಿಯ ಹಾಗೆ ಇರುವ ಶ್ರೀ ಕೃಷ್ಣಮೂರ್ತಿಯವರು ಸಾಧಿಸಿದ್ದು ಸಾಗರವಾದರೆ ಪ್ರಚಾರ ಕೇವಲ ಸಾಸಿವೆಯಷ್ಟೇ. ತುಂಬಿದ ಕೊಡ ತುಳುಕುವುದಿಲ್ಲ ಎಂಬ ಮಾತು ಇವರಿಗೆ ಅನ್ವರ್ಥ. ಆಡು ಮುಟ್ಟದ ಸೊಪ್ಪಿಲ್ಲ, ಇವರಿಗೆ ತಿಳಿಯದ ಲಲಿತ ಕಲೆಗಳಿಲ್ಲ ಎಂದರೆ ಉತ್ಪ್ರೇಕ್ಷೆಯಲ್ಲ. ಸಂಗೀತ, ಸಾಹಿತ್ಯ, ನಾಟಕ, ಚಿತ್ರಕಲೆ ಎಲ್ಲದರಲ್ಲೂ ಸಿದ್ಧಹಸ್ತರು. ದೇವಿ ಚಾಮುಂಡೇಶ್ವರಿಯ ನೆಲೆಯಾದ ಮೈಸೂರಿನಲ್ಲಿ ಶ್ರೀವತ್ಸ ಗೋತ್ರಜರಾದ ವಾಗ್ಗೇಯಕಾರ ವಾಸುದೇವಾಚಾರ್ಯರ ಮೊಮ್ಮಗನಾಗಿ ಪೂರ್ವಭಾದ್ರ ನಕ್ಷತ್ರದಲ್ಲಿ 1922 ಜನಿಸಿದರು. ಇವರು ಕುಟುಂಬ ವರ್ಗದವರಿಗೆ ಕಿಟ್ಟಣ್ಣ, ಮಿತ್ರರಿಗೆ ಎಸ್ಕೆಎಂ ಎಂದೇ ಪರಿಚಯ. ತಂದೆ ಸುಬ್ರಹ್ಮಣ್ಯಂ, ತಾಯಿ ಪದ್ಮಾವತಿಯವರ ಜ್ಯೇಷ್ಠ ಪುತ್ರರಾದ ಇವರು ತಮ್ಮಂದಿರಾದ ಶ್ರೀ ರಾಜಾರಾಮ್ ಮತ್ತು ಶ್ರೀ ರಾಘವೇಂದ್ರ, ಸಹೋದರಿಯರಾದ ಶ್ರೀಮತಿ ನಾಗಮ್ಮ, ಶ್ರೀಮತಿ ಕಮಲಮ್ಮ ಅವರೊಂದಿಗೆ ಮೈಸೂರಿನ ಈ ಮನೆಯಲ್ಲೇ ತಮ್ಮ ಬಾಲ್ಯ ಹಾಗೂ ಯೌವನವನ್ನ ಕಳೆದರು. ಬಾಲ್ಯದಿಂದಲೂ ಇವರದು ಬಹುಮುಖ ಪ್ರತಿಭೆ. ಕಲೆ ಸಂಸ್ಕಾರದಿಂದ ಬಂದಿದ್ದರೂ ಸ್ವಂತ ಸಾಧನೆಯಿಂದ, ಶಿಸ್ತಿನಿಂದ, ಶ್ರದ್ಧೆಯಿಂದ ಅದನ್ನು ಮತ್ತಷ್ಟು ಪೋಷಿಸಿ ರೂಢಿಸಿಕೊಂಡರು. ತಮ್ಮ 9 ವಯಸ್ಸಿನಲ್ಲಿ ಸಹೋದರ ಶ್ರೀ ರಾಜಾರಾಮ್ ಅವರೊಡನೆ ಗಾಯನ ಕಚೇರಿ, ನಂತರ ತಾತನವರ ಮಾರ್ಗದರ್ಶನ, ಜಲತರಂಗ್ ಪಿಯಾನೋ ವಾದ್ಯಗಳ ಕಲಿಕೆ, ನಾಲ್ವಡಿಯವರ ಮೆಚ್ಚುಗೆಯ ಫಲವಾಗಿ ಅರಮನೆಯ ವಾದ್ಯಗೋಷ್ಠಿಗೆ ಸೇರ್ಪಡೆ. ಮಹಾರಾಜ ಕಾಲೇಜಿನಲ್ಲಿ ಅರ್ಥಶಾಸ್ತ್ರದಲ್ಲಿ ಎಂಎ ಪದವಿ ಗಳಿಸಿ 1947 ಮೈಸೂರು ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ಸಹಾಯಕರಾಗಿ ವೃತ್ತಿ ಜೀವನ ಆರಂಭ. 1951 ಸಂಗೀತ ಮತ್ತು ಸಾಹಿತ್ಯದಲ್ಲಿ ಅಭಿರುಚಿ ಇದ್ದ ಶ್ರೀಮತಿ ದೇವಕಿ ಅವರೊಡನೆ ವೈವಾಹಿಕ ಜೀವನ ಪ್ರಾರಂಭ. ತಾತನವರಂತ ದೊಡ್ಡ ವಾಗ್ಗೇಯಕಾರರ ಮೊಮ್ಮಗನನ್ನ ಮದುವೆ ಆಗಿ ಅವರ ಮನೆ ತುಂಬುವಂತ ನನ್ನ ಭಾಗ್ಯ ಸಿಕ್ಕಿದ್ದು ನನ್ನ ಪೂರ್ವಜನ್ಮದ ಸುಕೃತ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಒಂದು ವೇಳೆ ಈ ಸಂಗೀತದ ಮನೆತನಕ್ಕೆ ಬರದೇ ಇದ್ದಿದ್ರೆ ನನ್ ನಿಜವಾಗೂ ಈ ಉಪಾಸನೆ ಕಾದಂಬರಿನ ಬರೆಯಕ್ಕೆ ಆಗ್ತಾ ಇರಲಿಲ್ಲ ಅಂತ ಅನ್ಸುತ್ತೆ. ಆಕಾಶವಾಣಿಯ ಮೈಸೂರು, ಹೈದರಾಬಾದ್, ಪಾಟ್ನಾ, ಮಿಜೋರಂ, ಪಾಂಡಿಚೇರಿ, ಮಂಗಳೂರು, ಬೆಂಗಳೂರು ಹಾಗೂ ಧಾರವಾಡ ಕೇಂದ್ರಗಳಿಂದ ಅನೇಕ ಅಪರೂಪದ ವಿಶಿಷ್ಟ ವಿನೂತನ ಸಂಗೀತ ರೂಪಕಗಳನ್ನು ನಿರ್ಮಿಸಿ ಪ್ರಸಾರಗೊಳಿಸಿ ಜನಮನ್ನಣೆ ಗಳಿಸಿದರು. ಅವುಗಳಲ್ಲಿ ಕೆಲವೆಂದರೆ ವಾದ್ಯವೃಂದ. ಇದಕ್ಕಾಗಿ ಇವರಿಗೆ ಸತತ 4 ಪ್ರಶಸ್ತಿ ಲಭಿಸಿದವು. ವಚನ, ಭಕ್ತಿಗೀತೆ, ಕವನಗಳಿಗೆ ರಾಗ ಸಂಯೋಜನೆ, ಗಿರಿಜಾ ಕಲ್ಯಾಣ, ಧ್ವನಿಶಿಲ್ಪ, ನಿಸರ್ಗ ನಿನಾದ, ಕನ್ನಡ ನಾಡಿನ ಸಾಹಿತ್ಯ ಸಂಗೀತ ಪರಂಪರೆ ಮುಂತಾದ ಅನೇಕ ಸಂಗೀತ ರೂಪಕಗಳನ್ನು ಪ್ರಸಾರ ಮಾಡಿದರು. ಇವರು ಡಾಕ್ಟರ್ ವಿ ದೊರೆಸ್ವಾಮಿ ಅಯ್ಯಂಗಾರ್ಯರೊಡನೆ ಸುಭಾಷ್ ಶಾಸ್ತ್ರಿ ಚಲನಚಿತ್ರಕ್ಕೆ ಸಂಗೀತ ನಿರ್ದೇಶನವನ್ನು ಸಹ ಮಾಡಿರುತ್ತಾರೆ. ಅಪೂರ್ಣ ರಾಮಾಯಣ, 12 ಎಂಬ ಹಾಸ್ಯಭರಿತ ಕಿರು ನಾಟಕಗಳನ್ನು, ಅನೇಕ ಪ್ರಹಸನಗಳನ್ನು ಬರೆದು ನಿರ್ದೇಶಿಸಿದ ಕೀರ್ತಿ ಇವರದು. ನಿವೃತ್ತಿಯ ನಂತರ ಬೆಂಗಳೂರಿನ ಭಾರತೀಯ ವಿದ್ಯಾಭವನದಲ್ಲಿ ಸಂಗೀತ ಕಾರ್ಯಕ್ರಮ ನಿರ್ದೇಶಕರಾಗಿ 50 ಧ್ವನಿ ಸುರುಳಿಗಳನ್ನು ತಯಾರಿಸಿದ ಹೆಗ್ಗಳಿಕೆ. ವಿದ್ಯಾಭವನ ಲಂಡನ್ ಕೇಂದ್ರದಲ್ಲಿ ಸಂಗೀತ ಶಿಬಿರವನ್ನು ನಡೆಸಿದ ಖ್ಯಾತಿ ಇವರದು. ಸಹಾಯಕ್ಕೆ ವಿದ್ವಾನ್ ಎಸ್ ಶಂಕರ್ ಅವರನ್ನೂ ತಮ್ಮೊಂದಿಗೆ ಕರೆದೊಯ್ದಿದ್ದರು. ಎಸ್ಕೆಎಂ ಅವರ ಸಾಹಿತ್ಯ ಕೃಷಿಯಲ್ಲಿ ಅರಳಿದ ಕುಸುಮಗಳು
ಲೀಲಾಜಾಲವಾದ ನಿರೂಪಣೆಯಿಂದ ಮತ್ತು ಲಘು ಹಾಸ್ಯ ಲೇಪನಗಳಿಂದ ಓದುಗರ ಮನಸೂರೆಗೊಳ್ಳುತ್ತವೆ. ಇವರ ಪುಸ್ತಕಗಳೆಂದರೆ ವಿತ್ ಮಾಸ್ಟರ್ಸ್ ಮೆಲೋಡಿ, ಸಂಗೀತ ಕಲಾನಿಧಿ, ವಾಗ್ಗೇಯಕಾರ ವಾಸುದೇವಾಚಾರ್ಯ, ತ್ಯಾಗರಾಜ ವಚನಾಮೃತ, ಸಂಗೀತ ಸಮಯ, ಸಂಗೀತ ಸರಿತ, ಹನುಮನ ದೀಪ್ತಿ, ಶ್ರೀ ತ್ಯಾಗರಾಜ, ಸಂಗೀತ ಕಲಾನಿಧಿ ಟಿ ಚೌಡಯ್ಯ. ತಾತ ವಾಸುದೇವಾಚಾರ್ಯರ ಸಮಗ್ರ ರಚನೆಗಳನ್ನು ವಿದ್ವಾನ್ ಆರ್ ಕೆ ಪದ್ಮನಾಭ ಅವರ ಶಾರದಾ ಕಲಾ ಕೇಂದ್ರದ ವತಿಯಿಂದ ನಾಡಿನ ಶ್ರೇಷ್ಠ ಗಾಯಕರ ಧ್ವನಿಗಳಲ್ಲಿ ಮುದ್ರಿಸಿ ಅವುಗಳನ್ನು ವಾಸುದೇವ ಕೀರ್ತನ ಮಂಜರಿ ಎಂಬ ಹೆಸರಿನಲ್ಲಿ ಪ್ರಕಟಿಸಿದರು. ಅದೇ ರೀತಿ ಆಕಾಶವಾಣಿಯಲ್ಲಿ ಶ್ರೀವಿದ್ಯಾದರ್ಶನಂ ಎಂಬ ಶೀರ್ಷಿಕೆಯಲ್ಲಿ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರ ಸಮಗ್ರ ರಚನೆಗಳು ಪ್ರಸಾರಗೊಂಡು ಅವುಗಳು ಶ್ರೀ ವಿದ್ಯಾಗಾನವಾರಿಧಿ ಎಂಬ ಶಿರೋನಾಮೆಯಲ್ಲಿ ಇವರ ಸಂಪಾದಕತ್ವದಲ್ಲಿ ಹೊರಬಂದವು. ತಾತ ವಾಸುದೇವಾಚಾರ್ಯ, ಗಾಯಕ ಶಿಖಾಮಣಿ ಮುತ್ತಯ್ಯ ಭಾಗವತರು, ವೀಣಾ ವೆಂಕಟಗಿರಿಯಪ್ಪನವರ ರೇಖಾಚಿತ್ರಗಳು ಇವರ ಚಿತ್ರಕಲೆಯ ನೈಪುಣ್ಯತೆಯನ್ನು ಸಾರುತ್ತವೆ. ತೋಟಗಾರಿಕೆಯಲ್ಲೂ ಸಿದ್ಧಹಸ್ತರು ಎಸ್ಕೆಎಂ. ಇವರಿಗೆ ಅನೇಕ ಬಿರುದು ಸನ್ಮಾನಗಳು ಸಂದಿವೆ. ಕರ್ನಾಟಕ ಕಲಾಶ್ರೀ, ಸಂಗೀತ ಕಲಾರತ್ನ, ಬಂಗಾರದ ತೋಡದೊಂದಿಗೆ ಚಿತ್ಪ್ರಭಾನಂದ, ಗಾಂಧರ್ವ ವಿದ್ಯಾನಿಧಿ, ಲಲಿತ ಕಲಾಶ್ರಯ, ಹಂಸಧ್ವನಿ ಪುರಸ್ಕಾರ, ಸಂಗೀತ ಶಾಸ್ತ್ರ ರತ್ನಾಕರ, ಲಲಿತ ಕಲಾರತ್ನ, ಹೀಗೆ ಹತ್ತು ಹಲವಾರು. ಸಂಗೀತ ರಸಾನುಭವಕ್ಕೆ ಸದಾ ಮಿಡಿಯುವ ಮನಸ್ಸಿನ ಇವರಿಗೆ ಈಗಲೂ ಸ್ವಂತ ಕೃತಿಗಳ ರಚನೆ ಹಾಗೂ ಸಂಗೀತ ಸಂಬಂಧವಾದ ಬರವಣಿಗೆಗಳು ಖುಷಿ ಕೊಡುವ ಮತ್ತು ಸಮಾಧಾನ ತರುವ ಸಂಗತಿ. ತಮ್ಮ ಜೀವನದಲ್ಲಿ ಒದಗಿ ಬಂದ ಭಾಗ್ಯವನ್ನು ಎಸ್ಕೆಎಂ ಈ ರೀತಿ ಸ್ಮರಿಸುತ್ತಾರೆ. ಭಗವಂತ ನನ್ನ ವಿಚಾರದಲ್ಲಿ ತುಂಬಾ ಕರುಣ ಬೈ ನಾಲ್ಕಾರು ನನಗೆ ಸೌಭಾಗ್ಯಗಳಿಂದ ದಯಪಾಲಿಸಿದ್ದಾರೆ. ಅದರಲ್ಲಿ ಮುಖ್ಯವಾದದ್ದು ಅಂದರೆ ಪೂಜ್ಯರಾದ ಮೈಸೂರು ವಾಸುದೇವಾಚಾರ್ಯರ ಮೊಮ್ಮಗನಾಗಿ ಹುಟ್ಟುವ ಹಾಗೆ ಅನುಗ್ರಹ ಮಾಡಿದ್ದ. ನನ್ನ ಸ್ಟೂಡೆಂಟ್ ಲೈಫ್ನಲ್ಲೇ ಅರಮನೆ ಸಂಪರ್ಕ ಉಂಟು ಮಾಡಿದ್ದು. ಎರಡನೇದು ಆಕಾಶವಾಣಿ ಸೇರಿಕೊಂಡಿದ್ದು ಕಲಾ ದೇಗುಲ. ಸೊ ನನ್ನ ವೃತ್ತಿ ಪ್ರವೃತ್ತಿ ಎರಡೂ ಒಂದೇ ಆಗಿದೆ. ಆಮೇಲೆ ಸಂಗೀತ ಸಾಹಿತ್ಯದಲ್ಲಿ ತುಂಬಾ ಆಸಕ್ತಿ ಅಭಿರುಚಿ ಇರತಕ್ಕಂಥ ಸೌಭಾಗ್ಯವಲ್ಲಿ ನನ್ನ ಪುತ್ರಿ, ನನ್ನ ಪೌತ್ರ ಇವರೆಲ್ಲ ನನಗೆ ಬೇಕಾದ ವಾತಾವರಣ ಒತ್ತಾಸೆಯನ್ನು ಕಲ್ಪನೆ ಮಾಡಿಕೊಟ್ಟಿದ್ದು. ಇದರಿಂದಾಗಿ ಅಲ್ಪ ಸ್ವಲ್ಪ ಸೇವೆ ಮಾಡೋದಕ್ಕೆ ಅದು ಅವಕಾಶವಾಯಿತು. ಅದಕ್ಕಾಗಿ ಅವನ್ನೆಲ್ಲ ನಾನು ಯಾವಾಗಲೂ ತುಂಬಾ ಅಭಿಮಾನದಿಂದ ನೆನೆಸಿಕೊಳ್ತೇನೆ. ಇಳಿಯ ವಯಸ್ಸಿನಲ್ಲೂ ಅವರ ಆರೋಗ್ಯದ ರಹಸ್ಯವನ್ನ ಅವರ ಶ್ರೀಮತಿಯವರ ಮಾತಿನಲ್ಲೇ ಕೇಳೋಣ. ಹಿಂದಿನ ಹಾಗೆ ಅವರು ಈಗ ಸರಾಗವಾಗಿ ಹಾಡಕ್ಕಾಗದೇ ಇದ್ರು ಕೂಡ ತಮ್ಮ ಮನಸ್ಸಿನಲ್ಲೇ ಸಂಗೀತ ನನ್ನ ಸಣ್ಣ ದನಿಯಲ್ಲಿ ಹಾಡಿಕೊಂಡು ತೃಪ್ತಿ ಪಡ್ತಾರೆ. ಸಂಗೀತಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನ ಓದ್ತಾ ಇರ್ತಾರೆ ಹಾಗೂ ಅವರು ಸಂಗೀತದ ಬಗ್ಗೆ ಲೇಖನಗಳನ್ನು ಬರೆಯುವುದು ಈ ತರವಾಗಿ ಕಾಲ ಕಳೀತಾ ಇರ್ತಾರೆ. ಅವ್ರು ಯಾವಾಗೂ ಸಂಗೀತ ಉಪಾಸನೆಯಲ್ಲೇ ತೊಡಗಿರೋದ್ರಿಂದಾನೇ ಅವರಿಗೆ ಅವರ ಆರೋಗ್ಯ ಇಷ್ಟರ ಮಟ್ಟಿಗೆ ಚೆನ್ನಾಗಿದೆ ಅಂತ ನನಗೆ ಅನಿಸುತ್ತೆ. ಅದಕ್ಕೆ ಈ ಸಂಗೀತ ಸಂಜೀವಿನಿಯೇ ಕಾರಣ. ವೀಣಾ ವಾದಕಿ, ಅಂಕಣಗಾರತಿ ಹಾಗೂ ಭಕ್ತಿಗೀತೆಗಳ ರಚನಾಕಾರರಾದ ಮಗಳು ಶ್ರೀಮತಿ ಕುಸುಮ ತಂದೆಯವರ ಬಗ್ಗೆ ಭಾವುಕರಾಗಿ ಹೇಳಿದ್ದು ಹೀಗೆ. ನಮ್ಮ ಫಾದರೇ ನನಗೆ ಫ್ರೆಂಡ್, ಫಿಲಾಸಫರ್ ಅಂಡ್ ಗೈಡ್. ನಂಗೆ ಯಾಕೆ ಹೀಗೆ ಅನ್ಸತ್ತೆ ಅಂದ್ರೆ ಅವ್ರು ನಂಗೆ ಎಲ್ಲ ರೀತಿಯಲ್ಲೂ ನನಗೆ ತುಂಬಾ ಸಹಾಯ ಮಾಡಿಕೊಂಡೇ ಬಂದಿದ್ದಾರೆ ಅಂತ ನಾ ಹೇಳಬೇಕು.
ವೀಣಾ ದೊಸಾಮೈಗಾರ್ ವೆಂಕಟ್ ಸುಬ್ರಾವ್ ಹತ್ರ ನನಗೆ ವೀಣೆ ಪಾಠ ಆಯಿತು. ನಂದು ಎರಡು ಭಕ್ತಿ ಗೀತೆ ಸಿಡಿಗಳು, ಗೀತ ಕಥಾ ಕುಸುಮ, ಆಮೇಲೆ ಕುಸುಮಾಂಜಲಿ, ಇವೆರಡಕ್ಕೂ ಅವರು ಸಂಗೀತ ನೀಡಿದ್ದಾರೆ. ಬಹಳ ಸೊಗಸಾಗಿ ನೀಡಿದ್ದಾರೆ. ಅವರ ಸಹಾಯ ಇಲ್ಲದೆ ಇದ್ರೆ ಇದು ಖಂಡಿತ ಬೆಳಕಕ್ಕೆ ಬರ್ತಿರ್ಲಿಲ್ಲ. ನಾ ಇನ್ನೇನು ಕೇಳ್ಕೊತೀನಿ ಅಂದರೆ ದೇವರು ಅವ್ರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊತೀನಿ. ಆಮೇಲೆ ಇಂಥ ತಂದೆ ತಾಯಿನ ನಾನು ಪಡೆಯೋದಕ್ಕೆ ನಂದು ಏಳೇಳು ಜನ್ಮ ಪುಣ್ಯ ಅಂತ. ಬೆಂಗಳೂರಿನ ಜಯನಗರದಲ್ಲಿರುವ ಕಲಾನಿಧಿ ಎಂಬ ಗೃಹದಲ್ಲಿ ವಾಸವಾಗಿರುವ ಎಸ್ಕೆಎಂ ಅವರು ತಮ್ಮ ಪತ್ನಿ, ಪುತ್ರಿ, ಮೊಮ್ಮಗ ವಾಸುದೇವ ಹಾಗೂ ಅವರ ಅರ್ಧಾಂಗಿ ಪ್ರಿಯಾ ವಾಸುದೇವ ಅವರೊಡನೆ ಸುಖ ಸಂತೋಷದಿಂದ ನೆಮ್ಮದಿಯಿಂದ ಕಲಾ ಸೇವೆಯನ್ನು ನೂರು ಕಾಲ ನಡೆಸಲು ಆ ಭಗವಂತ ಅನುಗ್ರಹಿಸಲೆಂದು ನಮ್ಮ ನಿಮ್ಮೆಲ್ಲರ ಹಾರೈಕೆ. ಕದಿಮಿ ದಿಮಿ 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 ದಿಮಿ.